बसवलिंगाय नमः। श्री गुरु बसवलिंगाय नमः। ओम श्री गुरु बसवलिंगाय नमः। हर बसव गुरु बसव क्षर बसव संगन बसव। ओम हर बसव गुरु बसव क्षर बसव संगन बसव। ओम शांति 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 है। ಬಸವವಾಹಿನಿಯ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿ. ತಮ್ಮೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿರುವ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವು ರಕ್ತಹೀನತೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ನೋಡಿ, ಸುಮಾರು 40-50% ಜನ ಹೆಣ್ಣುಮಕ್ಕಳಿಗೆ ರಕ್ತಹೀನತೆಯ ಕೊರತೆ ಇದೆ. ಆಲ್ಮೋಸ್ಟ್ ಆಲ್ 50. ಅದರ ಜೊತೆಗೆ ಗಂಡು ಮಕ್ಕಳಿಗೂ ಕೂಡ 30-40% ಜನಕ್ಕೆ ರಕ್ತದ ಕೊರತೆ ಇದೆ. ಯಾಕೆ ಇಷ್ಟೊಂದು ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಉಂಟಾಗ್ತಾ ಇದೆ? ಹಾಗಿದ್ರೆ ನಾವು ಮೂಲವಾಗಿ ಏನನ್ನು ತಪ್ತಾ ಇದ್ದೀವಿ, ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಯಾವುದರಲ್ಲಿ ನಮ್ಮ ಜೀವನ ಕ್ರಮ ತಪ್ತಾ ಇದೆ, ಯಾಕೆ ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ, ಈ ಸಮಸ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿದು ಯಾವ ಆ ಸಮಸ್ಯೆ ಯಾವ ಕಾರಣದಿಂದ ಬರ್ತಾ ಇದೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ದೇ ಆದರೆ ಈ ಸಮಸ್ಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿ ಆಗ್ತದೆ. ಅದರ ಜೊತೆಗೆ ನಾವು ಈ ಥರದ ಸಮಸ್ಯೆಗಳು ಬರಲಿಕ್ಕೆ ನಮ್ಮ ಮಾನವೀಯ ಮೌಲ್ಯಗಳ ಕೊರತೆಯೇ ಕಾರಣ. ಎಷ್ಟು ನಮ್ಮ ದೇಶದಲ್ಲಿ ಅಂಥೇಳಿದ್ರೆ, ಶ್ರೀಮಂತ ಶ್ರೀಮಂತನಾಗೇ ಇದ್ದಾನೆ, ಬಡವ ಬಡವನಾಗೇ ಇದ್ದಾನೆ. ಶ್ರೀಮಂತ ತನ್ನಲ್ಲಿ ದುಡ್ಡಿದ್ದು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾನೆ, ಬಡವ ಏನು ತಿನ್ನಲಿಕ್ಕಾಗದೇ ಇದ್ದಕ್ಕಾಗಿ ರಕ್ತಹೀನತೆಯಿಂದ ಬದುಕ್ತಾ ಇದ್ದಾನೆ. ಹಾಗೆ ಶ್ರೀಮಂತ ಅಂತಕ್ಕಂಥವನು ತನ್ನ ಒಂದು ಜೀವನವನ್ನು ನಿಜವಾಗಲೂ ಶ್ರೀವಂತಿಕೆಯಿಂದ ಸಾಗಿಸಬೇಕಂದರೆ ಅದು ದಾನಕ್ಕೆ ಒಂದು ಆ ಒಂದು ದಾಸೋಹಕ್ಕೆ ಅವನ ಸಂಪತ್ತು ಸ್ವಲ್ಪ ವೆಚ್ಚವಾಗಬೇಕೇ ಹೊರತು ಅದು ಅಲ್ಲಿ ಇಲ್ಲಿ ಯಾವುದೋ ಒಂದು ಮೌಢ್ಯ ಆಚರಣೆಗೆ ಅದು ವ್ಯರ್ಥವಾದರೆ ಅವನೂ ಕೂಡ ಸಂಪೂರ್ಣವಾಗಿ ಜೀವನದಲ್ಲಿ ಯಾವ ಒಂದು ಜ್ಞಾನವನ್ನು ಕಾಣದೆ ಸಮಾಜಕ್ಕೂ ಕೂಡ ಏನು ಉಪಯೋಗವಾಗದೆ ಅವನ ಜೀವನ ಏನಾಗ್ತದೆ, ವ್ಯರ್ಥವಾಗಿ ರೀತಿಯಲ್ಲಿ ಅವನ ಜೀವನ ನಡೀತಾ ಹೋಗ್ತದೆ. ಈ ನಮ್ಮ ದೇಶದಲ್ಲಿ ಎಷ್ಟು ದುರಂತ ಅಂದರೆ, ಈ ನಾವೇನು ಹೋಮ ಮಾಡಲಿಕ್ಕೆ ಬಳಸ್ತೇವಲ್ಲ ದವಸ ಧಾನ್ಯಗಳನ್ನು, ಉಪ್ಪು, ಈ ಒಂದು ತುಪ್ಪ, ಬಟ್ಟೆಗಳನ್ನು, ಅದ್ರ ಖರ್ಚೇನಾದರೂ ಉಳಿಸಿಬಿಟ್ರೆ ನಮ್ಮ ದೇಶ ಒಂದು 2-3 ವರ್ಷಕ್ಕೆ ಕುಪೋಷಣೆಯಿಂದ ಮುಕ್ತವಾಗ್ತದೆ. ಅಷ್ಟೊಂದು ನಮ್ಮ ದೇಶದಲ್ಲಿ ನಾವು ಬೆಂಕಿಗೆ ಹಾಕಿ ಏನು ಮಾಡ್ತಾಯಿದ್ದೀವಿ, ವೇಸ್ಟ್ ಮಾಡ್ತಾಯಿದ್ದೀವಿ. ಇದನ್ನು ಹೇಳಲಿಕ್ಕೆ ಎತ್ಕೊಂಡ್ರೆ ಕೆಲವು ಸಂದರ್ಭದಲ್ಲಿ ಏನಂತಾರೆ, ಅಯ್ಯೋ ಇವನು ಬುದ್ಧಿಜೀವಿ. ನಮ್ಮ ದೇಶ ನಲಗಿ ಹೋಗ್ತಾ ಇರತಕ್ಕಂಥದ್ದು ಕೆಲವೊಂದಿಷ್ಟು ಮೌಢ್ಯ ಆಚರಣೆಗಳಿಂದ, ಕೆಲವೊಂದಿಷ್ಟು ಈ ಬುದ್ಧಿಜೀವಿಗಳ ಕುತರ್ಕದಿಂದ. ನಾವು ಇತ್ಲಾಗ ಬುದ್ಧಿಜೀವಿಗಳಲ್ಲ, ಇತ್ಲಾಗ ಎಡನೂ ಅಲ್ಲ ಬಲನೂ ಅಲ್ಲ, ಮಧ್ಯಮವಾಗಿರತಕ್ಕಂಥವ್ರು ನಾವು, ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ನಾವು. ಹಾಗಾಗಿ ಇದು ತಪ್ಪು, ಅವರು ಕೆಲವೊಂದು ಮಾಡ್ತಾರಲ್ಲ ಮೌಢ್ಯ ಆಚರಣೆಗಳು ಅದು ತಪ್ಪು. ಮುಖ್ಯವಾಗಿ ನಾವೇನೇ ಮಾಡಲಿ ಮಾನವೀಯ ಮೌಲ್ಯಗಳನ್ನು ಯಾವತ್ತೂ ರೂಢಿಸ್ಕೊಳ್ಬೇಕು. ಮಾನವೀಯ ಮೌಲ್ಯಗಳಿಗೆ ನಾವು ಬದುಕಲಿಕ್ಕಾಗದೇ ಇಲ್ಲ. ಏನಾದರೇನು ಮನುಷ್ಯನಾಗದ ಬಳಿಕ, ನಮ್ಮಲ್ಲಿ ಮನುಷ್ಯತ್ವ ಅಂತಕ್ಕಂಥದ್ದು ಇಲ್ಲದೇ ಇದ್ದರೆ ನಾವೇನಾದ್ರೇನು, ನಾವು ಡಾಕ್ಟರ್ ಆದ್ರೇನು, ನಾವು ಇಂಜಿನಿಯರ್ ಆದ್ರೇನು, ನಾವು
ವಕೀಲರಾದ್ರೇನು, ನಾವು ಪಿ ಎಮ್ ಆದ್ರೇನು, ಸಿ ಎಮ್ ಆದ್ರೇನು, ಮಾನವೀಯ ಮೌಲ್ಯಗಳಿದ್ದರೆ ನಮ್ಮ ಹತ್ರ ನಾವು ಮನುಷ್ಯರಾಗಿರಲಿಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಅದಕ್ಕೆ ನಮ್ಮ ದೇಶದಲ್ಲಿ ಇಷ್ಟೊಂದು ಹಾಲನ್ನು ಏನು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ, ಕಲ್ಲಿನ ಮೇಲೆ ಸುರಿದು. ನಾವು ಭಾಳ ಮುಖ್ಯವಾಗಿ ಈ ಥರದ್ದೆಲ್ಲ ಒಂದಿಷ್ಟು ಬೇಡದೇ ಇರತಕ್ಕಂಥದ್ದನ್ನು ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳಿದೆ, ಈ ರಕ್ತಹೀನತೆ ಕೊರತೆಗಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಆಸನ ಉಪವಿಷ್ಟ ಕೋನಾಸನ ಅಂತ. ಆ ಉಪವಿಷ್ಟ ಕೋನಾಸವನ್ನು ಹೇಗೆ ಮಾಡೋದು, ನಾವು ಈ ಒಂದು ಉಪವಿಷ್ಟ ಕೋನಾಸನ ಮಾಡಲಿಕ್ಕೆ ಯಾವ ರೀತಿಯಾಗಿ ನಮ್ಮ ಶರೀರವನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಹಾಗಿದ್ರೆ ಉಪವಿಷ್ಟ ಕೋನಾಸನದಿಂದ ನಮ್ಮ ಶರೀರದ ಒಳಗಡೆ ಏನು ಬದಲಾವಣೆ ಬರ್ತದೆ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ನಾನು ಹೇಳಿದೆ ನಿಮಗೆ 30-40% ಜನಕ್ಕೆ ಗಂಡುಮಕ್ಕಳಿಗೆ, 40-50% ಜನಕ್ಕೆ ಹೆಣ್ಮಕ್ಕಳಿಗೆ ರಕ್ತಹೀನತೆ ಸಮಸ್ಯೆ ಬಂದಿದೆ ಅಂತ. ಹಾಗಿದ್ರಿಂದ ಒಳಗಡೆ ಇರತಕ್ಕಂಥ ಸಿಸ್ಟಮನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಹೇಗೆ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಉಪವಿಷ್ಟ ಕೋನಾಸನ ಹೇಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ಎರಡು ಕಾಲುಗಳನ್ನು ಈ ರೀತಿ ಅಗಲ ಮಾಡ್ಕೋಬೇಕು. ನಿಧಾನವಾಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಿಮ್ಮ ಕಾಲನ್ನು ಅಗಲ ಮಾಡ್ಕೋಬೇಕು. ಈಗೇನು ಮಾಡೋದು, ನಿಧಾನವಾಗಿ ಮುಂದೆ ಬೆಂಡಾಗೋದು. ಒಂದ್ಸರಿ ಆ ಕಡೆ ಈ ಕಡೆಗೆ, ಒಂದ್ಸರಿ ಮುಂದೆ, ಒಂದ್ಸರಿ ಕೈ ಅಗಲ ಮಾಡಬೇಕು, ಒಂದ್ಸರಿ ಮುಂದೆ, ಒಂದ್ಸರಿ ಕೈ ಅಗಲ ಮಾಡಬೇಕು, ಇನ್ನೊಂದ್ಸರಿ ಮುಂದೆ. ಈ ಥರ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ನಮ್ಮ ತೊಡೆಯ ಮಾಂಸಖಂಡಗಳು, ನಮ್ಮ ಇಡೀ ಕಾಲುಗಳ ಭಾಗದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗ್ತಾ ಹೋಗ್ತವೆ. ಅದರ ಜೊತೆಗೆ ಇದರಿಂದ ನಮ್ಮ ಲಿವರ್, ಕಿಡ್ನಿ, ಅರ್ಥ ಆಯ್ತಾ, ಇಂಟ್ರೆಸ್ಟೈನ್ ಕಂಪ್ಲೀಟಾಗಿ ರೆಜ್ಯುವಿನೇಟ್ ಆಗ್ತಾ ಹೋಗ್ತದೆ. ಯಾವಾಗ ನಮ್ಮ ಲಿವರ್, ಕಿಡ್ನಿ, ಇಂಟ್ರೆಸ್ಟೈನ್ ರೆಜ್ಯುವಿನೇಟ್ ಆಗ್ತದೆ, ಅಲ್ಲಿ ಸೆಲ್ಸ್ಗಳಿಗೆ ಯಾವಾಗ ರೀಜನ್ರೇಷನ್ ಆಗ್ತಕ್ಕಂಥ ಒಂದು ಕ್ರಿಯೆ ಉತ್ಪತ್ತಿಯಾಗುತ್ತೆ, ಆವಾಗೇನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೋನ್ ಮ್ಯಾರೋದಲ್ಲಿ ಈ ಒಂದು ನಾನು ಹೇಳಿದ್ನಲ್ಲ, ಆ ಒಂದು ಹಾರ್ಮೋನ್ ಏನಾಗ್ತದೆ, ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಸೆಲ್ಸ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಎಂಥ್ರೋಪೋಲಿಟಿನ್ ಅಂತಕ್ಕಂಥ ಒಂದು ಹಾರ್ಮೋನು ನಮ್ಮ ಕಿಡ್ನಿಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಏನು ಮಾಡ್ತದೆ, ಈ ರೀತಿ ಮಾಡಿದಾಗ ಅದು ಮತ್ತೆ ಆ್ಯಕ್ಟಿವ್ ಆಗ್ತಾ 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 ನಮ್ಮ ಬ್ಲಡ್ ಸೆಲ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ಅದಕ್ಕೆ ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ರಕ್ತಹೀನತೆಯ ಸಮಸ್ಯೆ ಕಡಿಮೆ ಆಗ್ತದೆ. ಎಕ್ಸೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು. ಈಗ ಎರಡು ಬೆರಳುಗಳನ್ನು ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡು ನಿಧಾನವಾಗಿ ನಿಮ್ಮ ಹಣೆಯನ್ನ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ವಾಪಸ್ ಯಾರಿಗಾಗ್ತದೋ ಅವರು ಸ್ಪರ್ಶ ಮಾಡ್ಬೋದು, ಯಾರಿಗಾಗಲ್ವೋ ಅವರು ಜಸ್ಟ್ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದಷ್ಟು ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನವಾಗಿ ಎರಡು ಹೆಬ್ಬೆರಳನ್ನು ಹಿಡ್ಕೊಂಡು ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಸಮಸ್ಯೆ ಇದ್ದರೂ ಕೂಡ ಈ ಆಸನ ಮಾಡೋದ್ರಿಂದ ಅದು ಮತ್ತೆ ಸರಿ ಆಗ್ತಾ ಬರ್ತದೆ. ಉಪವಿಷ್ಟ ಕೋನಾಸನ ಅಂತ ಕರೀತಾರೆ ಇದಕ್ಕೆ. ಇದಾದಮೇಲೆ ಏನು ಮಾಡೋದು, ಪಾರ್ಶ್ವ ಪಶ್ಚಿಮೋತ್ಥಾನಾಸನ. ಹೀಗೆ
ನಿಧಾನವಾಗಿ ಈ ರೀತಿ ಮಾಡೋದರಿಂದ ನಮ್ಮ ಇಡೀ ಸ್ವಂಟದ ಭಾಗದಲ್ಲಿರತಕ್ಕಂತ ಎಲ್ಲ ಅವಯವಗಳಿಗೂ ಕೂಡ ರಕ್ತ ಸಂಚಾರ ಆಗ್ತದೆ ಅದರ ಜೊತೆಗೆ ಈ ತರ ಮಾಡೋದರಿಂದ ನಮ್ಮ ಬೋನ್ ಮ್ಯಾರೋದಲ್ಲಿ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗ್ತದೆ ಇದು ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಆಸನ ಇದು ಇದಾದಮೇಲೆ ಮತ್ತೆ ನಿಧಾನವಾಗಿ ನಿಮ್ಮ ಹಣೆ ಸ್ಪರ್ಶ ಮಾಡೋದು ಜಾನು ಶೀರ್ಷಾಸನ ಇದು ಉಪವಿಷ್ಟ ಕೋನಾಸನ ಇದಾದಮೇಲೆ ಹಿಮೋಗ್ಲೋಬಿನ್ಗೆ ಇನ್ನೊಂದು ಉಪಯುಕ್ತವಾಗಿರ್ತಕ್ಕಂಥ ಆಸನ ಅದು ಕೂರ್ಮಾಸನ ಅದನ್ನು ಹೇಗೆ ಮಾಡೋದು ನಿಧಾನವಾಗಿ ಎರಡು ಕೈಗಳನ್ನ ಒಳಗಡೆ ಹಾಕಬೇಕು ಕಾಲು ಮಡಚಿಕೊಂಡಿರಬೇಕು ಮುಂದೆ ನೋಡ್ತಾ ಇರಬೇಕು ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ನೇರ ಮಾಡ್ಕೋಬೇಕು ನಿಮ್ಮ ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು ಆದಷ್ಟು ನಿಮ್ಮ ಶರೀರವನ್ನು ಫುಲ್ ಫ್ಲ್ಯಾಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕಾಲನ್ನು ನೇರ ಮಾಡ್ಕೋಬೇಕು ನಿಮ್ಮ ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು ಕೆಳಗಡೆ ಬೆಂಡಾದಾಗ ದೀರ್ಘವಾಗಿ ಉಸಿರಾಟ ಮಾಡಬೇಕು ನಿಧಾನವಾಗಿ ಎರಡು ಕೈಗಳನ್ನ ಆಚೆ ತೆಗೆದುಕೋಬೇಕು ನೇರವಾಗಿ ಕುತ್ಕೋಬೇಕು ಎರಡು ಕಾಲುಗಳನ್ನ ಈ ರೀತಿ ಜೋಡಿಸ್ಕೋಬೇಕು ನೇರ ಕುತ್ಕೊಂಡು ಬಟರ್ಫ್ಲೈ ಮಾಡಬೇಕು ಹೀಗೆ ಈ ಆಸನಗಳು ಪಾರ್ಶ್ವ ಜಾನು ಶೀರ್ಷಾಸನ ಉಪವಿಷ್ಟ ಕೋನಾಸನ ಕೂರ್ಮಾಸನ ಇದು ತಿತಲಿ ಆಸನ ಇವೆಲ್ಲ ಆಸನಗಳು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಉದರದ ಸ್ವಚ್ಛತೆಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಉದರದ ಅಂಗಾಂಗಗಳನ್ನು ಹೆಚ್ಚು ಕ್ರಿಯಾಶೀಲಗೊಳಿಸ್ತಾ ಅದರೊಂದಿಗೆ ನಮ್ಮ ಬೋನಿನ ಒಳಗಡೆ ಇರತಕ್ಕಂಥ ಅಸ್ಥಿ ಮಜ್ಜೆಯನ್ನು ಏನು ಮಾಡ್ತವೆ ರೆಜುವಿನೇಟ್ ಮಾಡ್ತವೆ ಇಲ್ಲಾಂದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಈ ಬೋನ್ ಮ್ಯಾರೋಗೆ ಅಂತಲೇ ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ಮಾಡ್ತಾರೆ ಆ ಏನು ಚಿಕಿತ್ಸೆ ಮಾಡ್ತಾರಂದರೆ ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತಾನೆ ಅರ್ಥ ಆಯ್ತಾ ಹಾಗಾಗಿ ಅದು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅದರಿಂದ ಏನೇನು ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಆತ್ಮೀಯರೇ ನಮ್ಮಲ್ಲಿ ರಕ್ತ ಉತ್ಪತ್ತಿಯ ಮಾಡತಕ್ಕಂಥ ಒಂದು ಘಟಕ ಅಂದರೆ ನಮ್ಮ ಬೋನ್ ಮ್ಯಾರೋ ಅಂತ ಹೇಳಿದೆ ನಾನು ಈ ಬೋನ್ ಮ್ಯಾರೋದಲ್ಲಿ ಶಕ್ತಿ ಕಡಿಮೆ ಆಗಿರ್ತದೆ ಅಥವಾ ಲೆಸ್ ಬೋನ್ ಮ್ಯಾರೋ ಇರ್ತದೆ ಅದಕ್ಕೆ ಏನು ಮಾಡ್ತಾರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಒಂದು ಚಿಕಿತ್ಸೆ ಮಾಡ್ತಾರೆ ಅಂದರೆ ಅಸ್ಥಿಯ ಒಳಗೆ ಬೋನ್ ಮ್ಯಾರೋನ ಮತ್ತೆ ಸರ್ಜರಿ ಮೂಲಕ ಮತ್ತೇನು ಮಾಡ್ತಾರೆ ಒಳಗಡೆ ಹಾಕ್ತಾರೆ ಇದು ಯಾವ ಕಂಡೀಷನಲ್ಲಿ ಮಾಡ್ತಾರೆ ಅಂದರೆ ಜೋರಾಗಿ ಬಟರ್ಫ್ಲೈ ಮಾಡ್ತಾ ಹೋಗಬೇಕು ಕೇಳ್ತಾ ಹೋಗಬೇಕು ಥೈಲಸೇಮಿಯಾ ಅಂತ ಒಂದು ಕಾಯಿಲೆ ಇದೆ ಅದಕ್ಕೆ ಮೇಜರ್ ಥೈಲಸೇಮಿಯಾ ಮತ್ತು ಮೈನರ್ ಥೈಲಸೇಮಿಯಾ ಅಂತ ಕರೀತಾರೆ ಎರಡು ರೀತಿಯಲ್ಲಿ ಮೇಜರ್ ಥೈಲಸೇಮಿಯಾ ಅಂದರೆ ಬೋನ್ ಮ್ಯಾರೋ ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ ಕೆಲವು ಜನರಲ್ಲಿ ಬೋನ್ ಮ್ಯಾರೋನೇ ಸಂಪೂರ್ಣವಾಗಿ ನಿಸತ್ವವಾಗಿರ್ತದೆ
ಆ ಟೈಮಲ್ಲಿ ಅವರಿಗೆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಇಲ್ಲ ಅವರಿಗೆ ವಾರಕ್ಕೆ ಎರಡು ಸರಿ ಬ್ಲಡ್ ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ, ಹೊರಗಿಂದ ಬ್ಲಡ್ ಹಾಕ್ತಾರೆ. ಅರ್ಥ ಆಯ್ತಾ? ಇಂಥ ಒಂದು ದುಸ್ಥಿತಿ ಬರ್ತದೆ. ಅಂದರೆ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಏನಂದರೆ, ಒಂದು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ತೊಂದರೆಯಾಗಿರ್ಬೋದು, ಇನ್ನೊಂದು ಥೈಲಸೆಮಿಯಾ ಬರಲಿಕ್ಕೆ ಕಾರಣ ಏನಂದರೆ, ಗರ್ಭವತಿ ಇರಬೇಕಾದ್ರೆ ಆ ಹೆಣ್ಮಗಳು ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು. ನಮ್ಮ ದೇಶದಲ್ಲಿ ಶಿಶುಗಳ ಹತ್ಯೆ ಆಗ್ತಾ ಇದೆ. ಶಿಶುಗಳು ಏನು ಮಾಡ್ತಾ ಇದ್ದಾವೆ? ಹಸು ನೀಗ್ತಾ ಇದ್ದಾವೆ, ಅದು ಕೂಡ ಹತ್ಯೆನೇ. ಅರ್ಥ ಆಯ್ತಾ? ನಾವೇ ಅವುಗಳನ್ನ ಹತ್ಯೆ ಮಾಡಲಿಕ್ಕೆ ಮೂಲ ಕಾರಣೀಭೂತರಾಗಿದ್ದೇವೆ. ಯಾಕಂದರೆ ನಮ್ಮಲ್ಲಿ ದಯೆ ಅಂತಕ್ಕಂಥದ್ದು ಸತ್ತೇ ಹೋಗಿದೆ. ದಾನ ಧರ್ಮ ಅಂತಕ್ಕಂಥದ್ದು, ಯಾವುದೋ ಒಬ್ಬ ಬಡ ಹೆಣ್ಣುಮಗಳು ಗರ್ಭವತಿ ಇದ್ದಾಳಂದರೆ ಅವಳಿಗೆ ಏನೋ ಒಂದು ಸಹಾಯ ಮಾಡಿದ್ರೆ, ಆ ಸಹಾಯದಿಂದ ಅವಳು ಚೆನ್ನಾಗಿ ಪ್ರಸಾದ ಮಾಡಿದ್ರೆ ಆ ಮಗು ಕುಪೋಷಣೆಯಿಂದ ಬಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸ್ವಸ್ಥ ಮಗು ಹುಟ್ಟುತ್ತದೆ, ಸ್ವಸ್ಥ ಮಗುವಿಂದ ಸ್ವಸ್ಥ ದೇಶ ರಚನೆ ಆಗ್ತದೆ. ಅರ್ಥ ಆಯ್ತಾ? ಅಕಸ್ಮಾತ್ತಾಗಿ ಮಗು ಹುಟ್ಟಿದರೂ ಕೂಡ ಏನಾಗ್ತದೆ, ಅದು ಕುಪೋಷಣೆಯಲ್ಲೇ ಹುಟ್ಟಿ ಕುಪೋಷಣೆಯಲ್ಲೇ ಸಾಯ್ತದೆ. ಆ ಒಂದು ತಾಯಿಗೆ ಗರ್ಭಾವಸ್ಥೆಯಲ್ಲಿ ಸರಿಯಾದ ಆಹಾರ ಸಿಗದೆ ಹೋದರೆ, ಇಂಥ ಒಂದು ದುಸ್ಥಿತಿಯಲ್ಲಿದ್ದೇವೆ ನಾವು. ಏನೇನೋ ಮಾಡ್ತೇವೆ, ಎಲ್ಲೆಲ್ಲೋ ಹೋಗಿ ಬೆಂಕಿಯಲ್ಲಿ ದುಡ್ಡು ಹಾಕ್ತೇವೆ ಹೊರತು ಮನುಷ್ಯರ ಮಾನವೀಯ ಮೌಲ್ಯಗಳನ್ನು ನಾವು ಮರೆತೋಗ್ಬಿಟ್ಟಿದ್ದೇವೆ. ನಾವೇನು ಮಾಡ್ತೇವೆ ಗೊತ್ತಾ? ಕಾರಲ್ಲಿ ಬೇಕಾದ್ರೆ ನಾಯಿನ ಹತ್ತಾಡಿಸ್ಕೊಂಡು ಓಡಾಡ್ಬಿಡ್ತೇವೆ. ನಾಯಿನ ಹತ್ತಿಸ್ಕೊಂಡು ಓಡಾಡ್ತಾರೆ ಇಲ್ಲಿ ಸಿಟಿಯಲ್ಲಿ ಕಾರಲ್ಲಿ. ಆದರೆ ಮನುಷ್ಯರ ಮಧ್ಯೆ ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ. ಈ ಅಪಾರ್ಟ್ಮೆಂಟ್ಗಳಂತ ಇರ್ತವೆ ನೋಡಬೇಕು, ಈ ಒಂಥರ ಲಾಡ್ಜ್ ಇದ್ದಂಗೆ ಇರ್ತವೆ. ಹಾಗೆ ಲಾಡ್ಜಲ್ಲಿ ಇಷ್ಟು ನಂಬರ್ ರೂಮ್ಗೆ ಹೋಗಿ ಅವ್ನು ಬಾಗಿಲ ತೆಗೆದ್ರೆ ಅವ್ನು ಮನೆಗೆ ಹೋಗಬೇಕು, ಬಾಗಿಲ ಹಾಕೋಬೇಕು, ಸುಮ್ಮನೆ ಇರಬೇಕು. ಒಂಥರ ಜೈಲುಗಳಿದ್ದಂಗೆ ಅಪಾರ್ಟ್ಮೆಂಟ್ಗಳಂದ್ರೆ. ಅಪಾರ್ಟ್ಮೆಂಟ್ ಜೀವನ ಪಕ್ಕದ ಮೇಲೆ ಯಾರು ಸತ್ರುಗೂ ಕೂಡ ಇವ್ರಿಗೆ ಗೊತ್ತೇ ಇರಲ್ಲ ಅಂಥ ಒಂದು ಜೀವನ. ಮಾನವೀಯ ಮೌಲ್ಯಗಳನ್ನು ನಾವು ಕಳ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೆ ಅದಾಗಬಾರ್ದು. ಅದಾಗಬಾರ್ದು ಅಂದರೆ ನಾವು ಸರಿಯಾಗಿ ಈ ಥರ ಬಟರ್ಫ್ಲೈ ಮಾಡೋದ್ರಿಂದನೂ ಕೂಡ ನಮ್ಮ ಶರೀರದಲ್ಲಿ ಏನಾಗ್ತದೆ, ಕಿಡ್ನಿಗಳ ಒಂದು ಆರೋಗ್ಯ ಚೆನ್ನಾಗಿರ್ತದೆ. ಅದರ ಜೊತೆಗೆ ನಾವು ಇದನ್ನು ಫಿಸಿಕಲಿ ಮಾಡಿಕೊಂಡು ನಾವು ಸರಿಯಾಗದು ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕಂದರೆ ಸ್ವಲ್ಪ ದಾನ ಧರ್ಮವನ್ನು ನಾವು ಅಭ್ಯಾಸ ಮಾಡಬೇಕು. ದಾನ ಧರ್ಮ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಬದ್ಧ ಕೋನಾಸನ. ಈಗ ನಿಧಾನವಾಗಿ ಏನು ಮಾಡಬೇಕು, ಎರಡು ಕೈನು ಈ ರೀತಿಯಾಗಿ ಮೇಲೆತ್ತಬೇಕು. ಒಂದು, ಎರಡು. ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಹಿಮೋಗ್ಲೋಬಿನ್ ಸರಿಯಾಗ್ತದೆ. ಹಾಗಾಗಿ ಮನುಷ್ಯತ್ವವೇ ಇಲ್ಲದೆ ಇರತಕ್ಕಂಥ ಈ ಜೀವನ ಇದ್ರಷ್ಟು ಇಲ್ಲದೆ ಇದ್ರಷ್ಟು ಜೀವನದಲ್ಲಿ ನಿಜವಾದ ಧರ್ಮವನ್ನು ನಾವು ಫಾಲೋ ಮಾಡದೇ ಇದ್ರೆ, ಯಾವ ಧರ್ಮದಲ್ಲಿ ಹುಟ್ಟಿದ್ರೇನು? ಅಣ್ಣ ಬಸವಣ್ಣನವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವು ದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ಹೀಗೆ ಮಾಡ್ತಾ ಹೋದರೆ ನಿಮ್ಮ ಇಡೀ ಶರೀರದ ಅಂತರ್ಗತವಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳು ಏನಾಗ್ತವೆ, ಆ್ಯಕ್ಟಿವ್ ಆಗ್ತಾ ಹೋಗ್ತವೆ. ಸೂಕ್ಷ್ಮ ಪೋಷಕ ತತ್ವಗಳನ್ನು ಬಳಸಿಕೊಂಡು ನಮ್ಮ ಶರೀರದಲ್ಲಿ ರಕ್ತ ಸೃಷ್ಟಿಯಾಗ್ತದೆ. ಸೂಕ್ಷ್ಮ ಪೋಷಕ ತತ್ವಗಳು ಐರನ್ ಆಗಿರ್ಬೋದು, B12 ಆಗಿರ್ಬೋದು, ಅರ್ಥ ಆಯ್ತಾ? ಇವೆಲ್ಲ ಮ್ಯಾಗ್ನೀಸಿಯಮ್ಮು ಇವೆಲ್ಲವನ್ನು ಬಳಸಿಕೊಂಡು ನಮ್ಮ ಶರೀರದಲ್ಲಿ ರಕ್ತದ ಕಣಗಳ ಸೃಷ್ಟಿಯಾಗ್ತದೆ. ಈ ರೀತಿ ನಾವು ಶರೀರವನ್ನು ಈ ರೀತಿ ನಾವು ಆಸನಕ್ಕೆ ಒಳಪಡಿಸೋದ್ರಿಂದ, ಶಾರೀರಿಕ ಕ್ರಿಯೆಗೆ ಒಳಪಡಿಸೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಕಟ್ಟುಪಾಡುಗಳು ಏನಾಗ್ತವೆ, ಬಿಟ್ಟು ಹೋಗ್ಬಿಡ್ತವೆ. ಸರಿ, ನಮ್ಮ ಜೀವನದಲ್ಲಿ ಹೇಗೆ ಕಟ್ಟುಪಾಡುಗಳಿದ್ದಾವಲ್ಲ, ಸತ್ಯವನ್ನು ತಿಳ್ಕೊಂಡು ಕೂಡ ಆಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ಸಂಸ್ಕೃತಿ ರೂಢಿ ಪರಂಪರೆ ಅಂತ ಏನದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಲ್ಲ, ಹಾಗೆ ನಮ್ಮ ಶರೀರದ ಒಳಗಡೆಯೂ ಕೂಡ ಕಟ್ಟುಪಾಡುಗಳು ಏನಾಗಿರ್ತವೆ, ನಮ್ಮ ಶರೀರವನ್ನು ನಾಶ ಮಾಡ್ತಾ ಇರ್ತವೆ. ಕಟ್ಟುಪಾಡುಗಳಂದರೆ ಒಂದು ಇನ್ನೊಂದಕ್ಕೆ ಕೆಲಸ ಮಾಡಲಿಕ್ಕೆ ಬಿಡದೇ ಇಲ್ಲ, ಇನ್ನೊಂದು ಮತ್ತೊಂದಕ್ಕೆ ತೊಂದರೆ ಕೊಡ್ತಾ ಇರ್ತದೆ ಒಳಗಡೆ. ಅದಕ್ಕೆ ಒಳಗಡೆ ಆಂತರಿಕ ಕಟ್ಟುಪಾಡು ಅಂತ ಕರೀತಾರೆ. ಓಕೆ, ಶರೀರದೊಳಗಡೆ
ಯಾವುದು ಕೂಡ ಸ್ವಸ್ಥವಾಗಿರದೆ ಅದು ಸ್ವಸ್ಥವಾಗಿರದೆ ಬೇರೆದನ್ನು ಕೂಡ ಅದೇನು ಮಾಡ್ತದೆ ಅಸ್ವಸ್ಥ ಮಾಡ್ತದೆ ಈಗ ಕಿಡ್ನಿ ಫಂಕ್ಷನ್ ವೀಕ್ ಆದರೆ ಅದೇನು ಮಾಡ್ತದೆ ಅದು ಲಿವರ್ಗೂ ಕೂಡ ತೊಂದರೆ ಕೊಡ್ತದೆ ಯಾಕಂದರೆ ಅದು ಕೊಡಬೇಕಂತ ಕೊಡಲ್ಲ ಅದರ ಕಾರ್ಯಕ್ಷಮತೆ ಕಡಿಮೆ ಆದಾಗ ಲಿವರ್ಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಅದೇ ರೀತಿ ಈ ಒಂದು ನಾಡಿನಲ್ಲಿ ದಾನ ಇಲ್ಲದೇ ಇದ್ದಾಗ ದಾನ ಮಾಡ್ತಕ್ಕಂಥವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಎಲ್ಲರೂ ದಾನಿಗಳಾಗ್ತಾಯಿದ್ರೆ ಈಗ ನಾವೊಂದು ಆಶ್ರಮ ನಡೆಸ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ 34 ಜನ ಮಕ್ಕಳನ್ನ ಸಾಕ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಭಾಳ ಕಷ್ಟ ಆಗ್ತದೆ ಒಂದೊಂದು ಸರಿ ನಾವು ಏನು ಮಾಡಬೇಕಂತ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಇರುತ್ತೆ ಅಷ್ಟೊಂದು ಕಷ್ಟ ಆಗ್ತದೆ ಆದರೆ ಇನ್ನು ಕೆಲವು ಜನ ಏನು ಮಾಡ್ತಿದ್ದಾರೆ ಜೀವನ ಅಂತೇಳಿದರೆ ಮೋಜು ಮಜಾ ಮಸ್ತಿ ಮಾಡ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದಾರೆ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ಏನಾಗ್ತದೆ ಈ ಥರದ ಒಂದು ಕಾರ್ಯಕ್ಕೆ ಬಹಳ ಒಂದು ಒಳ್ಳೆಯ ಒಂದು ಶಕ್ತಿ ಬರ್ತದೆ ಅದಕ್ಕಾಗಿ ನಮ್ಮ ಒಳಗಡೆನೂ ಕೂಡ ಅಷ್ಟೇ ಒಂದೊಂದು ಕಟ್ಟುಪಾಡುಗಳಿಗೆ ಕೂಡ ಅದು ಒಳಗಾಗಿ ಒಂದರಿಂದ ಇನ್ನೊಂದು ಇನ್ನೊಂದರಿಂದ ಮತ್ತೊಂದು ಮತ್ತರಿಂದ ಮತ್ತೊಂದು ಕಾಯಿಲೆಗಳು ಸೃಷ್ಟಿ ಆಗ್ತಾನೆ ಹೋಗ್ತವೆ ರಕ್ತಹೀನತೆಯಿಂದ ಹಲವಾರು ಕಾಯಿಲೆಗಳು ಸೃಷ್ಟಿಯಾಗ್ತವೆ ನಾನು ಹೇಳಿದ್ನಲ್ಲ ಥೈಲಸೆಮಿಯ ಅದು ವೆರಿ ಡೇಂಜರಸ್ ಕಾಯಿಲೆ ಅದು ಅದನ್ನು ನಾವು ನಾವಾಗಿಯೇ ತಂದುಕೊಳ್ತಾ ಇರತಕ್ಕದ್ದು ಅದಕ್ಕೆ ಅದು ಬಂದಿದೆ ಅಂತೇಳಿದರೆ ಅದಕ್ಕೆ ಯೋಗದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಹಾರ ಇದೆ ಅದು ಯಾವುದ್ರಲ್ಲಿದೆ ಅಂತ ನಂತರ ಹೇಳ್ತಾ ಹೋಗ್ತೀನಿ ನಿಮಗೆ ಎಕ್ಸಲೇಷನ್ ಮಾಡ್ತಾ ಹೋಗ್ಬೇಕು ಹೀಗೆ ಹೀಗೆ ಒಂದು 20 ಸರಿ ಮಾಡಿದ್ಮೇಲೆ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಏನು ಮಾಡಬೇಕು ಈ ರೀತಿಯಾಗಿ ಕೂತ್ಕೊಂಡು ಗಮನಿಸ್ತಾ ಹೋಗ್ಬೇಕು ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಈ ರೀತಿ ಮಾಡೋದ್ರಿಂದ ಏನಾಗ್ತವೆ ಹೊಟ್ಟೆಯ ಅವಯವಗಳು ಕ್ರಿಯಾಶೀಲವಾಗ್ತಾ ಹೋಗ್ತವೆ ಅದರ ಜೊತೆಗೆ ನಮ್ಮ ಶ್ವಾಸಕೋಶ ಏನಾಗ್ತದೆ ಶುದ್ಧೀಕರಣವಾಗ್ತಾ ಹೋಗ್ತದೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಪ್ರಾಣವಾಯುವಿನ ಒಂದು ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಯಾವಾಗ ಪ್ರಾಣವಾಯುವಿನ ಶಕ್ತಿ ಜಾಸ್ತಿ ಆಗ್ತದೆ ಆವಾಗ ನಮಗೆ ರಕ್ತಹೀನತೆಯ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ ಹಾಗಾಗಿ ಇನ್ನಷ್ಟು ಉಪಾಯ ಮಾರ್ಗಗಳಿದ್ದಾವೆ ಇನ್ನಷ್ಟು ಪರಿಹಾರ ಸೂತ್ರಗಳಿದ್ದಾವೆ ಈ ರಕ್ತಹೀನತೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಕ್ಕೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ ಸರ್ವ ಶರಣ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337618850 ಇಮೇಲ್ ವಿಳಾಸ ವೈದ್ಯಶ್ರೀ cg@gmail.com ವೆಬ್ಸೈಟ್ ವಿಳಾಸ www.srigangayoga.in